श्री एस जनार्दन रेड्डी आद नन्ननु रायचूर कृषि उत्पन्न मारुकट्टेय समितिगे नाम निर्देशन सदस्यरनागि नेमक माडिद रायचूर नगर गौरवान्वित शासकराद सन्मान्य श्री डॉक्टर एस शिवराज पाटील मत्तु माजी शासकराद सन्मान्य श्री ए पापरेड्डी अवरिगे पक्षद एल्ला मुखंडरिगे हृत्पूर्वक अभिनंदनेगळु। भारत फर्निचर्स रायचूरिनल्ली मोदल बारिगे मूरु मळिगे ओळगोंड बृहत् आकारद फर्निचर् शोरूम सारा बजार नेताजी रोड रायचूर मोबाइल नंबर 9242830580। श्री ज्ञान गंगा प्री प्राइमरी प्राइमरी एंड हाई स्कूल इंग्लिश मीडियम एडमिशन्स आर ओपन नो फैशन नो डोनेशन वी बिलीव ओनली इन क्वालिटी एजुकेशन। नमस्कार इंद्र चुरा स्वागत मोदी मुख्यांशन जिले में 164 जन कोरोना सोंक दृढ़ 3 बलि वैद्यकीय कॉलेजुगळ सिब्बंदिगळिगे ज्योति संजीवनी एनपीएस जारी आग्रहिसि नौकरदिंद कप्पु पट्टि धरिसि प्रतिभटने नियम उल्लंघिसि कुरुबर संघद उपाध्यक्षर आय्के शिक्षक महादेवप्प मिर्जापूर राजीनामे नीडलि नीलकंठ बेविन ओत्ताय उद्योग खात्रि योजनेयडि नित्य 600 रूपायि कूलि निगदि सेरिदंते विविध बेडिकेगळिगे आग्रहिसि संघटनेगळिंद प्रतिभटने भू सुधारणे कायदे विरोधिसि कर्नाटक राज्य रैत संघदिंद डिसि कचेरि मुंदे प्रतिभटने ईशान्य रस्ते सारिगे प्रति तिंगळु 7ने तारीखिनोळगे वेतन पावतिगे आग्रहिसि सिआयटियु मनवि खासगी बैंक फाइनेंस गळिंद किरुकुळ क्रमक्के आग्रहिसि जय कन्नड रक्षणा वेदिकेयिंद दूरु एलआईसि आईपीओ प्रक्रिये विरोधिसि एलआईसि विभागीय कचेरी मुंदे नौकरर प्रतिभटने शासक डॉक्टर शिवराज पाटील बेग कोरोना सोंकिनिंद मुक्तरागि समाज सेवे अणियागलि एंदु प्रार्थिसि श्री नंदीश्वर देवस्थानदल्लि विशेष पूजे भीमण्ण मंचाल कल्मल करियप्प तात देवस्थानक्के भक्तर दंडु आतंक मत्तु माजी शासक तिपराज हवलदार तंदे निधन गण्यरिंद संताप ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವಿಸ್ತರಗೊಳ್ಳುತ್ತಲೇ ಇದೆ ಮತ್ತೆ 164 ಜನರಲ್ಲಿ ಸೋಂಕು ಪತ್ತೆಯಾಗಿದ್ದು 3 ಸೋಂಕಿತರು ಮೃತಪಟ್ಟಿದ್ದಾರೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವಿಸ್ತರಿಸಿಕೊಳ್ಳುತ್ತಲೇ ಇದೆ ಮತ್ತೆ 164 ಜನರಲ್ಲಿ ಸೋಂಕು ಪತ್ತೆಯಾಗಿದೆ 3 ಸೋಂಕಿನಿಂದ ಮೃತಪಟ್ಟಿದ್ದಾರೆ ರಾಯಚೂರು ತಾಲೂಕಿನಲ್ಲಿ 112 ಸಿಂಧನೂರು 20 ದೇವದುರ್ಗ 4 ಮಾನ್ವಿ 16 ಮತ್ತು ಲಿಂಗಸ್ಕೂರಿನಲ್ಲಿ 12 ಪ್ರಕರಣಗಳು ಪತ್ತೆಯಾಗಿವೆ 869 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 705 ಜನರಲ್ಲಿ ನೆಗೆಟಿವ್ ವರದಿಯಾಗಿದೆ 164 ಜನರಲ್ಲಿ ಸೋಂಕು ಪತ್ತೆಯಾಗಿದೆ
नगर नेताजी नगर गाजगर पेटे ज्योति कॉलोनी कृष्णा विश्वविद्यालय अस्किहाल चिक्सगूर सिया तलाब ओपेक आस्पत्रे गोल मार्केट शक्ति नगर काडलूर देवराज अरस कॉलोनी मंगलवार पेटे मंसलापुर सेरदंते विविधेडे सोंकु पत्तेयागिदे। सिंधनूर नगर हत्तिगुड्ड क्यांप तुर्वीहाळ भीमराज गोन्वार हालापुर मानवीय एसबीआई मिल सिरवार कुरुडी कल्लूर मुद्गल चौड़ीकट्टि देवदुर्गद नाल्कु जनरल्ली सोंकु पत्तेयागिदे। कोरोना सोंकिनिंद चिकित्से पडेयुत्तिद्द मूरु जनरु सावीगीडागिद्दु सावीन संख्ये 44ಕ್ಕೆ ಏರಿದೆ। 75 ವರ್ಷದ ವ್ಯಕ್ತಿಯೊಬ್ಬರು ಶ್ವಾಸಕೋಶ ಕಫ ತೊಂದರೆಯಿಂದ ಬಳಲುತ್ತಿದ್ದು ಸೋಂಕು ಪತ್ತೆಯಾಗಿತ್ತು ನಿನ್ನೆ ಸಂಜೆ ಮೃತಪಟ್ಟಿದ್ದಾರೆ। ನಗರದ ಮಕ್ತಲ್ಪೇಟೆ ನಿವಾಸಿ 55 ವರ್ಷದ ಮಹಿಳೆ ಕಳೆದ 4 ದಿನಗಳಿಂದ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು ಅವರಲ್ಲಿಯೂ ಸೋಂಕು ಕಂಡುಬಂದು ನಿನ್ನೆ ಮೃತಪಟ್ಟಿದ್ದಾರೆ। 75 ವರ್ಷದ ಕುರುಡಿ ಗ್ರಾಮದ ನಿವಾಸಿಯೊಬ್ಬರು ಮೃತಪಟ್ಟಿದ್ದಾರೆ। ಜಿಲ್ಲಾ ತಜ್ಞರ ಸಮಿತಿ ಸೋಂಕಿತರ ಸಾವನ್ನು ದೃಢೀಕರಿಸಬೇಕಿದೆ। ಸರ್ಕಾರಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಕೊರೋನಾದಿಂದ ರಕ್ಷಿಸಿಕೊಳ್ಳಲು ಜ್ಯೋತಿ ಸಂಜೀವಿನಿ ವಿಮಾ ಯೋಜನೆಯನ್ನು ಜಾರಿಗೊಳಿಸಿ ನೂತನ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಸಿಬ್ಬಂದಿಗಳನ್ನು ಒಳಪಡಿಸುವಂತೆ ಒತ್ತಾಯಿಸಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು। ಸರ್ಕಾರಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಕೊರೋನಾದಿಂದ ರಕ್ಷಿಸಿಕೊಳ್ಳಲು ಜ್ಯೋತಿ ಸಂಜೀವಿನಿ ವಿಮಾ ಯೋಜನೆಯನ್ನು ಜಾರಿಗೊಳಿಸಿ ನೂತನ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಸಿಬ್ಬಂದಿಗಳನ್ನು ಒಳಪಡಿಸುವಂತೆ ಒತ್ತಾಯಿಸಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು। ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ಒದಗಿಸಲು ಸ್ವಾಯತ್ತತೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ವಾರಿಯರ್ಸ್ ಗಳಾಗಿ ಹಗಲಿರುಳು ದುಡಿಯುತ್ತಿದ್ದು ಅವರಿಗೆ ಆರೋಗ್ಯ ರಕ್ಷಣೆ ಇಲ್ಲದಂತಾಗಿದೆ। ಸರ್ಕಾರ ವಿವಿಧ ಇಲಾಖೆ ನೌಕರರಿಗೆ ಜ್ಯೋತಿ ಸಂಜೀವಿನಿ ವಿಮಾ ಯೋಜನೆಯನ್ನು ಸಿಬ್ಬಂದಿಗಳಿಗೂ ಅನ್ವಯಿಸುವಂತೆ ಸರ್ಕಾರ ಆದೇಶ ನೀಡಬೇಕೆಂದು ಆಗ್ರಹಿಸಿದರು। 2006ರಲ್ಲಿ ನೇಮಕಗೊಂಡಿರುವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಪಿಂಚಣಿ ಯೋಜನೆ ಕೆಜಿಐಡಿ ಸೇರಿದಂತೆ ಇತರೆ ಯಾವುದೇ ಸೌಲಭ್ಯಗಳಿಲ್ಲ। ಕೊರೋನಾ ಸೋಂಕು ತಗುಲಿದರೂ ಚಿಕಿತ್ಸೆ ಪಡೆಯಲು ವ್ಯವಸ್ಥೆ ಇಲ್ಲ। ಆರ್ಥಿಕವಾಗಿ ಸಮಸ್ಯೆಯಲ್ಲಿರುವ ಸಿಬ್ಬಂದಿಗಳಿಗೆ ಜ್ಯೋತಿ ಸಂಜೀವಿನಿ ವಿಮಾ ಯೋಜನೆ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು। ಕೂಡಲೇ ಸರ್ಕಾರ ಹೊಸ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ವೈದ್ಯಕೀಯ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೂ ವಿಸ್ತರಿಸಬೇಕು। ಸರ್ಕಾರಿ ನೌಕರರಿಗೆ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಸ್ವಾಯತ್ತತ್ವೇ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ದೊರೆಯುವಂತೆ ಸರ್ಕಾರ ಮುಂದಾಗಬೇಕು। ಇಲ್ಲದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗುವುದಾಗಿ ನೌಕರರು ಎಚ್ಚರಿಸಿದರು।
ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಮಾತನಾಡಿ ಈಗಾಗಲೇ ಅನೇಕ ಬಾರಿ ಸರ್ಕಾರಗಳಿಗೆ ಮನವಿ ಮಾಡಿದರು ಸರ್ಕಾರ ಸ್ಪಂದಿಸಿಲ್ಲ 2006 ರ ನಂತರ ನೇಮಕವಾದ ನೌಕರರಿಗೆ ಹೊಸ ಪಿಂಚಣಿ ಯೋಜನೆ ಅನ್ವಯಿಸುತ್ತಿಲ್ಲ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದರು ಯಾವುದೇ ವಿಮಾ ಯೋಜನೆ ನೌಕರರಿಗೆ ಅನ್ವಯಿಸಿಲ್ಲ ಸರ್ಕಾರ ಕೂಡಲೇ ಜ್ಯೋತಿ ಸಂಜೀವಿನಿ ವಿಮಾ ಯೋಜನೆಯನ್ನು ನೌಕರರನ್ನು ಸೇರ್ಪಡೆ ಮಾಡಲು ಆದೇಶಿಸಬೇಕು ಇಲ್ಲದೇ ಹೋದಲ್ಲಿ ಹೋರಾಟ ಸ್ವರೂಪ ತೀವ್ರಗೊಳ್ಳುವುದಾಗಿ ಎಚ್ಚರಿಸಿದರು ನಾವು ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂತ ಸ್ವಾಯತ್ತ ಸಂಸ್ಥೆಗಳಲ್ಲಿ 2006 ರ ನಂತರ ಏನು ನೇಮಕಾತಿ ಹೊಂದಿ ಇಂದು ಇಲ್ಲಿವರೆಗೂ ಸತತ 12 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ ಈ ಒಂದು ಕೋವಿಡ್ ಪ್ಯಾಂಡೆಮಿಕ್ ಒಂದು ರೋಗದಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳಿ ನಾವು ಕರ್ತವ್ಯ ನಿರ್ವಹಿಸುತ್ತಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಕೋವಿಡ್ ಏನಾದರೂ ತುತ್ತಾಗಿ ಏನಾದರೂ ಅವಘಡ ಸಂಭವಿಸಿದರೆ ನಮಗೆ ಜ್ಯೋತಿ ಸಂಜೀವಿನಿ ಅಂತಹ ಸೌಲಭ್ಯಗಳು ಸಿಕ್ಕಿರುವುದಿಲ್ಲ ಯಾವುದೇ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಇದು ಅನ್ವಯಿಸಿರುವುದಿಲ್ಲ ಇದೊಂದು ವಿಪರ್ಯಾಸದಂತೆ ಸರಿ ಯಾಕಂತಂದರೆ ನಾವು ಜೀವನದ ಹಂಗು ತೊರೆದು ರಾತ್ರಿ ಹಗಲು ಎನ್ನದೆ ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ ಈ ಒಂದು ಸೇವೆಯಲ್ಲಿ ನಮಗೇನಾದರೂ ಅವಘಡ ಸಂಭವಿಸಿದರೆ ಕೊರೋನಾದಿಂದ ನಮಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಬೇರೆ ಒಂದು ಆಸ್ಪತ್ರೆಗೆ ರವಾನಿಸಿದರೆ ಅಲ್ಲಿ ಆರ್ಥಿಕ ಮುಗ್ಗಟ್ಟು ಆಗಬಹುದು ಅಂತ ಹೇಳಿ ಈ ಒಂದು ಜ್ಯೋತಿ ಸಂಜೀವನಿಗೆ ನಮಗೂ ಕೂಡ ವಿಸ್ತರಿಸಬೇಕು ನಮ್ಮ ವಿಭಾಗ ಕೂಡ ವಿಸ್ತರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಅದರ ಜೊತೆಗೇನೆ ಈ ಒಂದು 2006 ನಂತರ ಏನು ನೇಮಕಾತಿ ಹೊಂದಿದ್ದೇವೆ ಸಾಹಿತ್ಯ ಸಂಸ್ಥೆಗಳಲ್ಲಿ ಕರ್ನಾಟಕ ರಾಜ್ಯದಂತ ಹೊಸ ಪಿಂಚಣಿ ಯೋಜನೆಯಿಂದ ಕೂಡ ನಾವು ವಂಚಿತರಾಗಿದ್ದೇವೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾಯಿದ್ದೇನೆ ಬೇರೆ ಇಲಾಖೆಗಳಿಗೆ ಯಾವ ರೀತಿಯ ಒಂದು ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿದರೆ ಆ ಒಂದು ಹೊಸ ಪಿಂಚಣಿ ಯೋಜನೆ ಕೂಡ ನಮಗೂ ಕೂಡ ಜಾರಿಗೆ ಆಗಬೇಕಂತೇಳಿ ವಿವಿಧ ಸರ್ಕಾರಗಳಿಗೆ ಸಾಕಷ್ಟು ಬಾರಿ ಮನವಿ ಪತ್ರ ಮತ್ತು ಮೌಖಿಕವಾಗಿ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಮನವಿ ಪತ್ರ ಕೊಟ್ಟಿದ್ರೂ ಯಾವುದೇ ರೀತಿಯಾಗಿ ನಮಗೆ ಇದುವರೆಗಾಗಲಿ ಸ್ಪಂದಿಸಿಲ್ಲ ಮತ್ತು ಸೌಲಭ್ಯದಿಂದ ವಂಚಿತರಾಗಿದ್ದೇವೆ ಈ ಒಂದು ಕೂಡ ಸೌಲಭ್ಯವನ್ನು ಕೂಡ ಪಡೆಯಲು ನಾವು ಈ ಒಂದು ಇಂದಿನ ದಿವಸ ಕಪ್ಪು ಪಟ್ಟಿ ಧರಿಸಿ ನಾವು ಶಾಂತಿಯುತವಾಗಿ ರೋಗಿ ಸೇವೆಯನ್ನು ಸ್ಥಗಿತ ಮಾಡದೆ ಒಂದು ಪ್ರತಿಭಟನೆಗೆ ಇಳಿದಿದ್ದೇವೆ ಈ ಒಂದು ಪ್ರತಿಭಟನೆಗೆ ಸರ್ಕಾರ ಹೋಗೊಟ್ಟು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸಫಲರಾಗಬೇಕಂತೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸುತ್ತಿದ್ದೇನೆ ಇಲ್ಲವಾದಲ್ಲಿ ಈ ಒಂದು ಪ್ರತಿಭಟನೆ ಮುಂದಿನ ರೂಪದಲ್ಲಿ ತೀವ್ರ ರೂಪಕ್ಕೆ ತೀವ್ರ ರೂಪ ಹೋರಾಟ ಮಾಡಲು ಅನಿಯಾರವಾಗಬಹುದು ಅಂತೇಳಿ ಸರ್ಕಾರವನ್ನು ಈ ಒಂದು ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೇನೆ ಅದೇ ರೀತಿಯಾಗಿ KGAD ಆಗಲಿ HRMS ಆಗಲಿ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ನನ್ನ ಒಂದು ಮನವಿ ಸಿಬ್ಬಂದಿ ಸೌಮ್ಯ ಮಾತನಾಡಿ ಕೊರೋನಾ ಸೋಂಕು ತಡೆಯಲು ನಿರಂತರ ಶ್ರಮಿಸುತ್ತಿರುವ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಕೊರೋನಾ ಸೋಂಕಿತರ ದಾಖಲು ಚಿಕಿತ್ಸೆ ಸೇರಿದಂತೆ ವಿವಿಧ ಕೆಲಸ ಕಾರ್ಯ ಮಾಡುವ ಸಿಬ್ಬಂದಿಗಳಿಗೆ ಜ್ಯೋತಿ ಸಂಜೀವಿನಿ ಯೋಜನೆ ಜಾರಿಗೊಳಿಸಬೇಕೆಂದರು 2006 ರಿಂದ ನೂತನ ಪಿಂಚಣಿ ಯೋಜನೆ ಕೂಡ ಇಲ್ಲ ಆಮೇಲೆ ಇವಾಗ ಕೋವಿಡ್ ವಾರಿಯರ್ಸ್ ಆಗಿ ನಾವು ಫ್ರಂಟ್ ಲೈನ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮಗೆ ಯಾವುದೇ ರೀತಿ ರಿಸ್ಕ್ ಅಲೌನ್ಸ್ ಕೂಡ ಇಲ್ಲ ಈಗ ಯಾವುದೇ ಕೋವಿಡ್ ಪೇಷಂಟೇ ತೊಗೊಳ್ಳಿ ಕೋವಿಡ್ ಪೇಷಂಟ್ ಬಂದ ತಕ್ಷಣ ನಮಗೆ ಎಲ್ಲಿನೂ ಯಾವುದು ಈಗ ಅಡ್ಮಿಟ್ ಮಾಡಿಕೊಂಡು ಒಂದು ಪ್ರಾಬ್ಲಮ್ ಇದೆ ಅಡ್ಮಿಟ್ ಮಾಡ್ಕೊಂಡೇ ಇದ್ರೂ ಒಂದು ಪ್ರಾಬ್ಲಮ್ ಇದೆ ಯಾಕೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ನಮಗೆ ಪ್ರಶ್ನೆ ಮಾಡ್ತಾರೆ ಅದೇ ರೀತಿ ನಾವು ಅಕಸ್ಮಾತ್ ಆ ಪೇಷಂಟಿಗೆ ಎಕ್ಸ್ಪೋಸ್ ಆದಾಗ ನಮಗೆ ಯಾವುದೇ ರೀತಿಯಾದ ಸೌಲಭ್ಯಗಳಿಗೆ ಸಿಗ್ತಾ ಇಲ್ಲ ಈಗ ನಾವು ಎಕ್ಸ್ಪೋಸ್ ಆದ ತಕ್ಷಣ ನಮಗೆ ರಿಸ್ಕ್ ಅಲೌನ್ಸ್ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಏನಾದರೂ ಆದ ತಕ್ಷಣ ನಾವು ಮುಂದೆ ಬೇರೆ ಯಾವುದಾದ್ರು ಹಾಸ್ಪಿಟ್ಲಲ್ಗೆ ಹೋಗಬೇಕಾದ್ರೆ ನಮಗೆ ಅವಾಗ ಜ್ಯೋತಿ ಸಂಜೀವಿನಿ ಬೇಕೇ ಬೇಕಾಗುತ್ತೆ ಸೊ ಈ ಕಾರಣದಿಂದ ನಾವಿಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮುಂದೆ ಮಾಡಿಲ್ಲ ಅಂದ್ರೆ ಏನು ಮಾಡ್ತಾರೆ ಮಾಡಲೇಬೇಕಾಗಿದೆ ಸರ್ ಅವರು ನಮಗೆ ತೀವ್ರ ಸ್ವರೂಪವನ್ನು ಕಾಣಿಸಲೇಬೇಕಾಗುತ್ತೆ ಇದಕ್ಕೆ ಹೋರಾಟದಲ್ಲಿ ವೈದ್ಯರು ಇತರ ಸಿಬ್ಬಂದಿಗಳು ಇದ್ದರು ನವೋದಯ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿಗಳು ಸಹ ಕಾಲೇಜಿನ ಮುಖ್ಯದ್ವಾರದಲ್ಲಿ ಪ್ರತಿಭಟನೆ ನಡೆಸಿದರು ಕೊರೋನಾ ತಡೆಯಲು ತೊಡಗಿಸಿಕೊಂಡಿರುವ ಸಿಬ್ಬಂದಿಗಳಿಗೆ ವಿಮಾ ಯೋಜನೆ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಸಿಬ್ಬಂದಿಗಳು ವೈದ್ಯರು ಭಾಗವಹಿಸಿದ್ದರು ಕಾನೂನು ಮೀರಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಹಾದೇವ ಮಜಾಪುರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಸಂಘದ ನಿರ್ದೇಶಕ ಕಿನಿಲ್ಕಂಠ್ ಬೇವಿನ ಕಲ್ಮನ ಅವರು ಒತ್ತಾಯಿಸಿದ್ದಾರೆ ಕಾನೂನು ಉಲ್ಲಂಘಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಹಾದೇವಪ್ಪ ಮಿರ್ಜಾಪುರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಸಂಘದ ನಿರ್ದೇಶಕ ಕೆ ನೀಲಕಂಠ ಬೇವಿನ ಕಲ್ಮಲ ಅವರು ಒತ್ತಾಯಿಸಿದರು
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸರ್ಕಾರಿ ಸೇವೆಯಲ್ಲಿ ನಿರತವಾಗಿರುವ ಮಹದೇವಪ್ಪ ಅವರು ಮಟ್ಮಾರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಇವರ ಕುರುಬರ ಸಂಘದ ಚುನಾವಣೆಗೆ ಸ್ಪರ್ಧಿಸುವ ಮುನ್ನ ಶಿಕ್ಷಣ ಇಲಾಖೆಯ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು ಆದರೆ ಅನುಮತಿ ಪಡೆಯದೆ ಕರ್ನಾಟಕ ಸಿವಿಲ್ ಸೇವಾ ನಿಯಮ 5 ಮತ್ತು 6 ಅನ್ನು ಉಲ್ಲಂಘಿಸಿ ಚುನಾವಣೆಗೆ ಸ್ಪರ್ಧಿಸಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮೂಲಕ ನಾನು ಉಲ್ಲಂಘಿಸಿರುವುದು ಸ್ಪಷ್ಟವಾಗಿದೆ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಹಾದೇವಪ್ಪ ಮಿರ್ಜಾಪುರ ಅವರು ಸಮಾಜವನ್ನು ಬಲಪಡಿಸಲು ರಾಜ್ಯದಾದ್ಯಂತ ಪ್ರವಾಸ ಮಾಡಬೇಕು ಮತ್ತು ಮಕ್ಕಳಿಗೆ ಪಾಠ ಮಾಡಬೇಕಾಗಿದೆ ಎರಡು ಹುದ್ದೆಯನ್ನು ಯಾವ ರೀತಿಯಲ್ಲಿ ಸಮರ್ಪಕವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಶಿಕ್ಷಣ ಇಲಾಖೆಯಲ್ಲಾದರೂ ಮುಂದುವರಿಯಬೇಕಾದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಇಲ್ಲವೆಂದರೆ ಶಿಕ್ಷಣ ಇಲಾಖೆಗೆ ಆದರೂ ರಾಜೀನಾಮೆ ನೀಡಿ ಹೊರಬಂದು ಸಂಘವನ್ನು ಬಲಪಡಿಸಬೇಕೆಂದು ಆಗ್ರಹಿಸಿದರು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಾದೇವಪ್ಪ ಚುನಾವಣೆಗೆ ಸ್ಪರ್ಧಿಸುವ ಮುನ್ನ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅನುಮತಿ ಪಡೆದಿಲ್ಲ ಎಂದು ಅವರೇ ಸ್ಪಷ್ಟವಾಗಿ ಹೇಳಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ನಾನು ಜಿಲ್ಲಾ ಪಂಚಾಯತ್ ಸಿಇಒ ಡಿಡಿಪಿಐ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿ ಅವರ ವಿರುದ್ಧ ನೀವು ಯಾಕೆ ಕ್ರಮ ಕೈಗೊಳ್ಳಬಾರದೆಂದು ಒತ್ತಾಯಿಸಿದ್ದೇನೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತೋಷದಾಯಕ ಆದರೆ ಎರಡು ಹುದ್ದೆಗಳನ್ನು ನಿಭಾಯಿಸುವುದು ಕಷ್ಟಕರವಾಗಿದ್ದು ಆದ್ದರಿಂದ ಯಾವುದೇ ಒಂದು ಸ್ಥಾನದಲ್ಲಿ ಮುಂದುವರಿಯಬೇಕೆನ್ನುವುದು ನನ್ನ ವಾದವಾಗಿದೆ ಕಳೆದ ಡಿಸೆಂಬರ್ನಲ್ಲಿ ನಡೆದ ನಿರ್ದೇಶಕರ ಚುನಾವಣೆಗೆ ಎಂ ಈರಣ್ಣ ಗಡದಿನ್ನಿ ಬೀರಪ್ಪ ನೀಲಕಂಠ ಬೇವಿನ ಮತ್ತು ಮಹಾದೇವಪ್ಪ ಮಿರ್ಜಾಪುರ ಅವರು ತಲಾ 3 ಲಕ್ಷಕ್ಕೂ ವೆಚ್ಚ ಮಾಡಲಾಗಿದೆ ಆದರೆ ಎಂ ಈರಣ್ಣ ಅವರ ಪೆನಾಲ್ಗೆ ಭಾರಿ ಜಯವೆಂದು ಹೇಳಿಕೊಳ್ಳುತ್ತಿರುವುದು ಖಂಡನೀಯ ಜಿಲ್ಲೆಯಲ್ಲಿ ಸಮಾಜವನ್ನು ಸಂಘಟಿಸುವಲ್ಲಿ ಇವರ ಕೊಡುಗೆ ಏನು ಎಂದು ಪ್ರಶ್ನಿಸಿದರು ಜಿಲ್ಲೆಯಲ್ಲಿ ಕನಕ ಭವನ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು ಆದರೆ ನಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳಿಂದ ಅನುದಾನ ವಾಪಸ್ ಹೋಯಿತು ಸಮಾಜ ಸಂಘಟಿಸುವ ವೇಳೆ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕೇ ಹೊರತು ನಾನು ಆ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀನಿ ಈ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀನಿ ಅಲ್ಲ ಎನ್ನುವುದನ್ನು ಸಮಾಜ ಮುಖಂಡರು ಅರಿತುಕೊಳ್ಳಬೇಕಾಗಿದೆ 2013 ರಾಯಚೂರು ಗ್ರಾಮೀಣ ವಿಧಾನಸಭೆ ಕ್ಷೇತ್ರದಿಂದ ವಿಜಯಲಕ್ಷ್ಮಿ ಬೇವಿ ನೀಲಕಂಠ ಅವರು ಚುನಾವಣೆಗೆ ಸ್ಪರ್ಧಿಸಿದ ವೇಳೆ ಸಮಾಜದ ಯಾವೊಬ್ಬ ಮುಖಂಡರು ನಮ್ಮ ಪರ ಪ್ರಚಾರಕ್ಕೆ ಬಂದಿಲ್ಲ ಇತ್ತೀಚೆಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮುಖ್ಯ ಪೇದೆ ರಾಘವೇಂದ್ರ ಅವರು ಕೋವಿಡ್ನಿಂದ ಮೃತಪಟ್ಟಾಗ ಸಮಾಜದ ಒಬ್ಬರಾದರೂ ಶ್ರದ್ಧಾಂಜಲಿ ಮಾಡಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆಯೇ ಎಂದು ಪ್ರಶ್ನಿಸಿದರು ನೀಲಕಂಠ ಬೇವಿನ ಅವರನ್ನು ಸಹಿಸಿಕೊಳ್ಳದ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ನೀಲಕಂಠ ಬೇವಿನ ಏನು ಎನ್ನುವುದು ಬೆಂಗಳೂರಿನ ಗಾಂಧಿನಗರದ ಸಾಮಾನ್ಯ ಕುರುಬರಿಗೆ ಗೊತ್ತಿದೆ ಸಮಾಜ ಸೇವೆ ಮಾಡಲು ಇಚ್ಛಾಶಕ್ತಿ ಪ್ರದರ್ಶಿಸಬೇಕು ಕಾನೂನು ಉಲ್ಲಂಘಿಸಿರುವ ಮಹಾದೇವಪ್ಪ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲೆಂದು ಆಗ್ರಹಿಸಿದರು ಏನೇ ಯಾವ ಟೈಮ್ ಯಾವ ಟೈಮ್ ಇನ್ನೊಂದು ಇರೋದಿಲ್ಲ ಸಂಘಟನೆಗೆ ಇದು ಒಂದು ಸಂಘಟನೆ ಅದನ್ನ ನಮ್ಮ ನೌಕರ ಸಂಘದ ಅಧ್ಯಕ್ಷ ಆಗಲಿ ರಾಜ್ಯ ಅಧ್ಯಕ್ಷ ಆಗಲಿ ನಮ್ ಸಂತೋಷ ಪಡ್ತೀನಿ ಯಾಕಂದ್ರೆ ನೌಕರ ಸೀಮಿತ ಇರ್ತಾವ ಇದು ಸಮಾಜ ಅಂದಾಗ ಯಾವಾಗ ಒಂದು ಹಳ್ಳಿಯಾಗ ದೊಬ್ಬಳಿಕ ದಿನ ಬೆಳೀತದ ಹೋಗೋ ನಿಂತಿರ್ಬೇಕಲ್ರಿ ಸುಮ್ಮನೆ ಹಾಗೆ ನಮ್ಮ ಪೇಪರ್ ಮೇಗ ವಾಟ್ಸಪ್ ಫೇಸ್ಬುಕ್ ಮೇಗ ಬರೋದಲ್ರಿ ಸಮಾಜ ನಿಂತಿರ್ಬೇಕು ದಣಿ ಎತ್ತಿರ್ಬೇಕು ದಣಿ ಎತ್ತಂದ್ರೆ ಅದ್ರ ಪ್ರತಿನಿಧಿ ಮಾಡಿರೋದು ಉಪಾಧ್ಯಕ್ಷ ಮಾಡಿರೋದು ನಾನು ಉಪಾಧ್ಯಕ್ಷ ಕೊಡಂತ ಕೊಟ್ಟಿಲ್ಲ ನಿರ್ದೇಶಕ ರಾಜ್ಯ ಕೊಡಂತ ಕೊಟ್ಟಿಲ್ಲ ಏನಿಲ್ಲ ಅಂದ್ರು ನನ್ನ ಬೇಡಿಕೆ ಏನದ ಶಿಕ್ಷಣ ಇಲಾಖೆಯಿಂದ ಪರ್ಮಿಷನ್ ತಗೊಂಡಾರ ಇಲ್ಲ ಅಂತ ಅವ್ರು ಹೇಳ ಅದಿಲ್ಲ ಅಂದ್ರೆ ಕಾನೂನು ಮೋಸ ಮಾಡಿದಂತಲ್ಲ ಯಾವುದೇ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಒಬ್ಬ ನೌಕರರ ಆ ಇಲಾಖೆ ಅನುಮತಿ ತಗೊಂಡೇ ಚುನಾವಣೆ ನಿಲ್ಲಬೇಕಂತ ರೂಲಾಗ ಕೆಸಿಆರ್ ರೂಲ್ 5 ಮತ್ತೆ ರೂಲ್ ಕಾನೂನು ಉಲ್ಲಂಘನೆ ಮಾಡೋದು ಅವ್ರು ತಪ್ಪದು ಘಟಾನುಘಟಗಳು ನೀವೇ ಹೇಳಕ್ರಿ ಅವ್ರು ಘಟಾನುಘಟಗಳು ನೀವೇ ಮಾಡಕ್ರಿ ಘಟಾನುಘಟಗಳು ಯಾವ ಬರ್ತಾವ ಈ ಸಂದರ್ಭದಲ್ಲಿ ಅಂಬಣ್ಣ ಮಾಚನೂರು ಬಸವರಾಜ್ ವಗ್ಗಿಯ ಮಾಚನೂರು ಇದ್ದರು
ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದಿನ ಒಂದಕ್ಕೆ 600 ರೂಪಾಯಿ ಕೂಲಿ ನೀಡಬೇಕು ಹಾಗೂ 200 ದಿನಗಳ ಕೆಲಸಗಾಗಿ ನಗರ ಪ್ರದೇಶದ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಿಸ್ತರಿಸಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಕಾರ್ಮಿಕ ಸಂಘದ ಜಂಟಿ ಸಮಿತಿ, ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ ಹಾಗೂ ವಿದ್ಯಾರ್ಥಿ ಯೋಜನೆ ದಲಿತರ ಹಾಗೂ ಮಹಿಳಾ ಸಂಘಟನೆಗಳ ಜಂಟಿ ವೇದಿಕೆ ಮುಖಂಡರು ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿದರು. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ದಿನ ಒಂದಕ್ಕೆ 600 ರೂಪಾಯಿ ಕೂಲಿ ನೀಡಬೇಕು ಹಾಗೂ 200 ದಿನಗಳ ಕೆಲಸಗಳಿಗಾಗಿ ನಗರ ಪ್ರದೇಶಗಳಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಿಸ್ತರಿಸಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ, ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ ಹಾಗೂ ವಿದ್ಯಾರ್ಥಿ ಯುವಜನ ದಲಿತರ ಹಾಗೂ ಮಹಿಳಾ ಸಂಘಟನೆಗಳ ಜಂಟಿ ವೇದಿಕೆ ಮುಖಂಡರು ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಕಾರ್ಖಾನೆಗಳ ಕಾಯ್ದೆ, ಕೈಗಾರಿಕಾ ವಿವಾದ ಕಾಯ್ದೆ, ಗುತ್ತಿಗೆ ಕಾರ್ಮಿಕರ ಕಾಯ್ದೆಗಳಿಗೆ ಮಾದರಿ ಸ್ಥಾಯಿ ಆದೇಶಗಳಲ್ಲಿ ನಿಗದಿತ ಅವಧಿ ಕೆಲಸ ಅಳವಡಿಸಲು ತರಲಾಗಿರುವ ಪ್ರಗತಿ ವಿರೋಧಿ ತಿದ್ದುಪಡಿಗಳು ಹಾಗೂ ತುಟ್ಟಿ ಭತ್ತೆ ಮುಂದೂಡಿಕೆಯ ಆದೇಶಗಳನ್ನು ಕೂಡಲೇ ಹಿಂಪಡೆಯಬೇಕು. ಭೂ ಸಂಬಂಧಿತ ಕಾನೂನುಗಳು, ಎಪಿಎಂಸಿ ಕಾಯ್ದೆ ಮತ್ತು ಅಗತ್ಯ ಸಾಮಗ್ರಿ ಕಾಯ್ದೆಗಳಿಗೆ ತಿದ್ದುಪಡಿ ತರಲು ಹೊರಡಿಸಿರುವ ಸುಗ್ರೀವಾಜ್ಞೆಯನ್ನು ವಾಪಸ್ ಪಡೆಯಬೇಕು. ವಿದ್ಯುತ್ ಬಿಡಿಎ ಕಾಯ್ದೆಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಕೋವಿಡ್ ಸಂದರ್ಭದಲ್ಲಿ ಮುಂದಿನ 6 ತಿಂಗಳ ಅವಧಿಗೆ ಆದಾಯ ತೆರಿಗೆ ಪಾವತಿಸಿ ಕುಟುಂಬಗಳಿಗೆ ಪ್ರತಿ ತಿಂಗಳು 7,500 ರೂಪಾಯಿಗಳಂತೆ ಮುಂದಿನ 8 ತಿಂಗಳವರೆಗೆ ನೇರ ನಗದು ವರ್ಗಾವಣೆ ಮಾಡಬೇಕು. ಸರ್ಕಾರ ಘೋಷಿಸಿದ ಹಠಾತ್ ಲಾಕ್ಡೌನ್ನಿಂದಾಗಿ ಮೃತಪಟ್ಟ ವಲಸೆ ಕಾರ್ಮಿಕರ ಕುಟುಂಬದವರಿಗೆ ಸಮರ್ಪಕ ಪರಿಹಾರ ನೀಡಬೇಕು. ಅಸಂಘಟಿತ ಕ್ಷೇತ್ರದ ಕಾರ್ಮಿಕರ ಸಾಮಾಜಿಕ ಭದ್ರತೆ ಕಾಯ್ದೆ 2008 ಅಡಿಯಲ್ಲಿ ಸಾಮಾಜಿಕ ಭದ್ರತೆ ಯೋಜನೆಗಳ ಸ್ಥಾನಕ್ಕೆ ಕೇಂದ್ರ ಸರ್ಕಾರವು ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳ ವರ್ತುಲ ನಿಧಿಯನ್ನು ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರವು ರಕ್ಷಣಾ ವಲಯ, ರಕ್ಷಣಾ ಉಪಕರಣ ಕಾರ್ಖಾನೆಗಳು, ಸಾರಿಗೆ, ರೈಲ್ವೆ, ಜೀವ ವಿಮಾ ನಿಗಮ, ಸಾಮಾನ್ಯ ವಿಮಾ ನಿಗಮ, ಬ್ಯಾಂಕುಗಳು, ಬಂದರು, ವಿಮಾನ ನಿಲ್ದಾಣಗಳು ಮತ್ತು ಇತರ ಸಾರ್ವಜನಿಕ ಉದ್ಯಮಗಳನ್ನು ಖಾಸಗೀಕರಿಸುವುದು ಕೂಡಲೇ ನಿಲ್ಲಿಸಬೇಕು. ಜೀವ ವಿಮಾ ನಿಗಮದಲ್ಲಿ ಷೇರು ಮಾರಾಟವನ್ನು ನಿಲ್ಲಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತರಲು ಹೊರಟಿರುವ ನೂತನ ಶಿಕ್ಷಣ ನೀತಿಯನ್ನು ಕೈಬಿಡಬೇಕು. ಕೋವಿಡ್-19 ಭ್ರಷ್ಟಾಚಾರ ಹಗರಣದ ಸ್ವತಂತ್ರ ನ್ಯಾಯಾಂಗ ತನಿಖೆ ಮಾಡಬೇಕು. ಮಹಿಳೆಯರು, ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ಸಂಘಟನೆಗಳ ಒಂದು ಸಮನ್ವಯ ಸಮಿತಿ ಎಐಕೆಎಸ್ ಅಂತಿದೆ, ಅದರ ನೇತೃತ್ವದಲ್ಲಿ ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘಟನೆಗಳು ಜಂಟಿಯಾಗಿ ಸೇರಿಕೊಂಡು ಇಡೀ ದೇಶದಾದ್ಯಂತ ಭಾರತ ಬಿಟ್ಟು ತೊಲಗಿ ಚಳವಳಿ 1942 ಏನ್ ಜರುಗಿತ್ತು ಅದರ ಒಂದು ಸ್ಫೂರ್ತಿ ಸಂಕೇತದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶದ ಸಂಪನ್ಮೂಲವನ್ನ, ಜನಶಕ್ತಿಯನ್ನ, ಶ್ರಮಶಕ್ತಿಯನ್ನ ಕೊಳ್ಳೆ ಹೊಡೆಯಲಿಕ್ಕೆ ಕಾರ್ಪೊರೇಟ್ ಮನೆತನಗಳಿಗೆ, ಬಂಡವಾಳಗಾರರಿಗೆ ಮುಕ್ತ ಪರವಾನಿಯನ್ನು ಕೊಡ್ತಾ ಇದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು. ಈ ಕೇಂದ್ರ ರಾಜ್ಯ ಸರ್ಕಾರಗಳ ಈ ಒಂದು ದುಷ್ಟ ನೀತಿಗಳ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರಿವರ ಮುಖಾಂತರ ಭಾರತ ರಕ್ಷಿಸಿ ಆಂದೋಲನ ಪ್ರತಿಭಟನೆ ಮೂಲಕ ಮನವಿ ಬೇಡಿಕೆಗಳು, ಕಾರ್ಖಾನೆಗಳ ಕಾಯ್ದೆ, ಕೈಗಾರಿಕಾ ವಿವಾದ ಕಾಯ್ದೆ, ಗುತ್ತಿಗೆ ಕಾರ್ಮಿಕರ ಕಾಯ್ದೆಗಳಿಗೆ ಮಾದರಿ ಸ್ಥಾಯಿ ಆದೇಶಗಳಲ್ಲಿ ನಿಗದಿತ ಅವಧಿ ಕೆಲಸ ಅಳವಡಿಸಲು ತರಲಾಗಿರುವ ಪ್ರಗತಿ ವಿರೋಧಿ ತಿದ್ದುಪಡಿಗಳು ಹಾಗೂ ವ್ಯತ್ಯಸ್ತ ತೃಪ್ತಿ ಮತ್ತು ಮುಂದೂಡಿಕೆ ಆದೇಶಗಳನ್ನು ಕೂಡಲೇ ಹಿಂಪಡೆಯಬೇಕು. ಭೂ ಸಂಬಂಧಿ ಕಾನೂನುಗಳು, ಎಪಿಎಂಸಿ ಕಾಯ್ದೆ ಮತ್ತು ಅಗತ್ಯ ಸಾಮಗ್ರಿ ಕಾಯ್ದೆಗಳಿಗೆ ತಿದ್ದುಪಡಿ ತರಲು ಹೊರಡಿಸಿರುವ ಸುಗ್ರೀವಾಜ್ಞೆಯನ್ನು ವಾಪಸ್ ಪಡೆಯಬೇಕು. ವಿದ್ಯುತ್ ಕಾಯ್ದೆ, ಬಿಡಿಎ ಕಾಯ್ದೆಯನ್ನು ಕೈಬಿಡಬೇಕು. ಕೋವಿಡ್ನ ಈ ಸಂದರ್ಭದಲ್ಲಿ ಮುಂದಿನ 6 ತಿಂಗಳ ಅವಧಿಗೆ ಆದಾಯ ತೆರಿಗೆ ಪಾವತಿಸಿದ ಕುಟುಂಬಗಳಿಗೆ ಪ್ರತಿ ತಿಂಗಳ ₹1,500 ಮುಂದಿನ 6 ತಿಂಗಳವರೆಗೆ ನೇರ ನಗದು ವರ್ಗಾವಣೆ ಮಾಡಬೇಕು. ಸರ್ಕಾರ ಘೋಷಿಸಿದ ಹಠಾತ್ ಲಾಕ್ಡೌನ್ನಿಂದಾಗಿ ಮೃತಪಟ್ಟ ವಲಸೆ ಕಾರ್ಮಿಕರ ಕುಟುಂಬದವರಿಗೆ ಸಮರ್ಪಕ ಪರಿಹಾರ ನೀಡಬೇಕು. ಅಸಂಘಟಿತ ಕ್ಷೇತ್ರದ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ 2008 ಅಡಿಯಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರವು ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳ ವರ್ತುಲ ನಿಧಿಯನ್ನು ಸ್ಥಾಪಿಸಬೇಕು. ಕೇಂದ್ರ ಸರ್ಕಾರವು ರಕ್ಷಣಾ ವಲಯ, ರಕ್ಷಣಾ ಉಪಕರಣ ಕಾರ್ಖಾನೆಗಳು, ಸಾರಿಗೆ, ರೈಲ್ವೆ, ಜೀವ ವಿಮಾ ನಿಗಮ,
ಸಾಮಾನ್ಯ ವಿಮಾ ನಿಗಮ, ಬ್ಯಾಂಕ್ಗಳು, ಬಂದರು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದಿನವೊಂದಕ್ಕೆ ರೂಪಾಯಿ 600 ಕೂಲಿ ನೀಡಬೇಕು. 200 ದಿನಗಳ ಕೆಲಸಗಳಿಗಾಗಿ ಮತ್ತು ನಗರ ಪ್ರದೇಶಗಳಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಿಸ್ತರಿಸಬೇಕು. ರೈತರ ಕೃಷಿ ಸಾಲ ಮನ್ನಾ ಮಾಡಬೇಕು ಮತ್ತು ಹೊಸ ಸಾಲ ನೀಡಬೇಕು. ಪ್ರತಿಯೊಬ್ಬರಿಗೂ ಮುಂದಿನ 6 ತಿಂಗಳ ತಲಾ 10 ಕೆಜಿ ಅಂತ ಉಚಿತ ಆಹಾರ ಧಾನ್ಯ ನೀಡಬೇಕು. ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದಲ್ಲಿ ಈಗ ಈ ಸಂದರ್ಭದಲ್ಲಿ ಎಚ್ ಪದ್ಮಾ, ವರಲಕ್ಷ್ಮಿ, ಎನ್ಎಸ್ ವೀರೇಶ್, ಸೂಗಯ್ಯ, ಆರ್ಎಸ್ ಮಠ್, ಕೆಜಿ ವೀರೇಶ್, ಡಿ ಶರಣಬಸವ, ಕರಿಯಪ್ಪ ಅಚ್ಚೊಳ್ಳಿ, ಆಂಜನೇಯ ಕುರುಬದೊಡ್ಡಿ, ಮಾರ್ಯಪ್ಪ ಅರ್ವಿ, ಮಲ್ಲಿಕಾರ್ಜುನ ರೆಡ್ಡಿ ದಿನ್ನಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಶ್ರೀ ಎಸ್ ಜನಾರ್ದನ್ ರೆಡ್ಡಿ ಆದ ನನ್ನನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿಗೆ ನಾಮನಿರ್ದೇಶನ ಸದಸ್ಯರನ್ನಾಗಿ ನೇಮಕ ಮಾಡಿದ ಕರ್ನಾಟಕ ಭಾರತೀಯ ಜನತಾ ಪಕ್ಷಕ್ಕೆ ಜಿಲ್ಲೆಯ ಮುಖಂಡರಿಗೆ ಹಾಗೂ ಎಪಿಎಂಸಿ ಸದಸ್ಯರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ರಾಯಚೂರು ನಗರ ಗೌರವಾನ್ವಿತ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಮತ್ತು ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿ ಅವರಿಗೆ ಹಾಗೂ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕರಿಸಿದ ಪಕ್ಷದ ಎಲ್ಲಾ ಮುಖಂಡರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡಗಿಸಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ. ಇಲ್ಲಿ ಸಂಪರ್ಕಿಸಿ ಇಂಡಿಯನ್ ಗೋಲ್ಡ್ ಕಂಪನಿ, ಸರಾಗ್ ಬಜಾರ್, ನೇತಾಜಿ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Shri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Shri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity based education, computer lab, smart classes, digital rooms, well trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ವಿಸಿಟ್ ಶ್ರೀ ಜ್ಞಾನಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಇಂಡಿಯಾಸ್ ನಂಬರ್ 1 ಫ್ರೀ ಸ್ಕೂಲ್ ಚೈನ್. ಅಟ್ ದಿ ಏಜ್ ಆಫ್ 3 Unlocking a lock was my biggest achievement.
Patria. She can unlock phones, tablets, laptops. Even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I sent Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಭೂ ಸುಧಾರಣೆ ಭೂ ಸ್ವಾಧೀನ ಎಪಿಎಂಸಿ ಕಾಯ್ದೆ ವಿದ್ಯುತ್ ಶಕ್ತಿ ಕಾಯ್ದೆಗೆ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ತಂದಿರುವುದನ್ನು ಕೂಡಲೇ ಕೈಬಿಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಭೂ ಸುಧಾರಣೆ ಭೂ ಸ್ವಾಧೀನ ಎಪಿಎಂಸಿ ಕಾಯ್ದೆ ವಿದ್ಯುತ್ ಶಕ್ತಿ ಕಾಯ್ದೆಗಳಿಗೆ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ತಂದಿರುವುದನ್ನು ಕೂಡಲೇ ಕೈಬಿಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ರೈತ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡುವ ಮೂಲಕ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿವೆ ಎಂದು ಆರೋಪಿಸಿದರು. ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನು ಕೂಡಲೇ ಹಿಂದಕ್ಕೆ ಪಡೆದು ಎಪಿಎಂಸಿಯಲ್ಲಿ ದಲ್ಲಾಳಿಗಳ ಹಾವಳಿಯನ್ನು ತಡೆಯಬೇಕು, ರೈತರ ಉತ್ಪನ್ನಗಳಿಗೆ ನಿಖರವಾದ ರಶೀದಿ ಕೊಡಬೇಕು ಸೇರಿದಂತೆ ವಿವಿಧ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಸರ್ಕಾರ ಜಾರಿಗೆ ತರಬೇಕು, ವಿದ್ಯುತ್ ಶಕ್ತಿ ಕಾಯ್ದೆ ತಿದ್ದುಪಡಿಯನ್ನು ಕೈಬಿಟ್ಟು ರೈತರ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಉಚಿತವಾಗಿ ಪೂರೈಕೆ ಮಾಡಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳು ರಾಯಚೂರು ಅವರ ಮುಖಾಂತರ ಒತ್ತಾಯದ ಮನವಿ ಪತ್ರ ಸನ್ಮಾನ್ಯರೆ, ವಿಷಯ ಭೂ ಸುಧಾರಣೆ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ, ವಿದ್ಯುತ್ ಶಕ್ತಿ ಕಾಯ್ದೆಗಳಿಗೆ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ತಂದಿರುವುದನ್ನು ಕೂಡಲೇ ಹಿಂದಕ್ಕೆ ಪಡೆದುಕೊಂಡು ರೈತ ವರ್ಗಕ್ಕೆ ನೆಮ್ಮದಿಯ ಬದುಕು ಸಾಗಿಸಲು ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯದ ಮನವಿ ಪತ್ರ. ಭಾರತ ದೇಶವನ್ನು ಆಳುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಿರುವ ನೀವುಗಳು ಇಂದು ರೈತರ ಬದುಕಿಗೆ ಕೊಳ್ಳೆ ಇಟ್ಟು ರೈತರು ಅದರಲ್ಲಿ ನಿಮ್ಮ ಬೆಳೆ ಬೇಯಿಸಿಕೊಳ್ಳಲು ಹೊರಟಿದ್ದು ಇದನ್ನು ನಾವುಗಳು ಅಂದರೆ ಈ ದೇಶದ ರೈತರು ಸಹಿಸುವುದಿಲ್ಲ. ನಮ್ಮ ಭೂಮಿ ನಮ್ಮದು, ಇದು ನಮಗಷ್ಟೇ ಅಲ್ಲ ಇಡೀ ದೇಶಕ್ಕೆ ಅನ್ನ ಕೊಡುವ ಬಟ್ಟಲು. ನಮ್ಮ ಭೂಮಿಯ ತಂಟೆಗೆ ಬಂದರೆ ನಾವುಗಳು ಸುಮ್ಮನೆ ಇರುವುದಿಲ್ಲ. ಓಕೆ, ಅಂದು ಕ್ಯೂಟ್ ಇಂಡಿಯಾ ಇಂಡಿಯಾದಲ್ಲಿ ಕೂಡ ರೈತರು ಭಾಗವಹಿಸಿದ್ದು ಇಂದು ಸೇವ್ ಇಂಡಿಯಾ, ಸೇವ್ ಅಗ್ರಿ, ಸೇವ್ ಫಾರ್ಮರ್ ಎಂದು ಹೇಳಲು ಕೂಡ ರೈತರು ಹಿಂದಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಇವತ್ತೈದು ಮನವಿ ಪತ್ರ ಸಲ್ಲಿಸುವುದೇನೆಂದರೆ, ರೈತರ ಅಭಿಪ್ರಾಯಗಳನ್ನು ತಾವುಗಳು ಆಲಿಸದೆ ಭೂ ಕಾಯ್ದೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ತರಲು ಹಿತ್ತಲು ಬಾಗಿಲಿನಿಂದ ತಿದ್ದುಪಡಿ ಮಾಡಿದ್ದು ಸರಿಯಲ್ಲ. ಇರುವ ಜಮೀನನ್ನು ಕಸಿದುಕೊಂಡು ರೈತರನ್ನು ಬೀದಿ ಪಾಲು ಮಾಡುವ ಈ ನಿಮ್ಮ ತಿದ್ದುಪಡಿಗೆ ನಮ್ಮದು ವಿರೋಧವಿದೆ. ಯಾರನ್ನು ಅಂದರೆ ಬ್ರಿಟಿಷರು ಬಂದು ಒಳ್ಳೆಯ ಕೆಲಸ ಮಾಡಿ ಹೋಗಿದ್ದು ದೇಶದ ಜಮೀನನ್ನು ಸರ್ವೆ ಮಾಡಿ ಅದರ ಅವರವರ ಪಾಲಿನ ಅಜೆಂಡಕ್ಕೆ ಪಡೆದುಕೊಂಡು ಅದನ್ನು ಚಾಚು ತಪ್ಪದೆ ಜಾರಿಗೆ ತರಬೇಕು. ಇನ್ನು ಭೂ ಸ್ವಾಧೀನತೆ ಅಂದರೆ ನಮ್ಮ ಭೂಮಿಯನ್ನು ಕಸಿದುಕೊಂಡು ಅದಕ್ಕೆ ಇಷ್ಟು ಪರಿಹಾರ ಅಂತ ನೀಡಿ ನಮ್ಮನ್ನು ಅಂದರೆ ರೈತರನ್ನು ಗುಲಾಮರನ್ನು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶರಣಪ್ಪ ಮುರಳಿ, ಉಪಾಧ್ಯಕ್ಷ ತಿಮ್ಮಣ್ಣ ಭುವಿ, ಸಿಎಚ್ ರವಿಕುಮಾರ್, ಮಹಿಳಾ ಘಟಕದ ಅಧ್ಯಕ್ಷೆ ಉಮಾದೇವಿ ನಾಯಕ್, ಸಂಚಾಲಕಿ ರೂಪಾ ನಾಯಕ್, ಬಡೇಸಾಬ್, ಜಿ ಕೃಷ್ಣ, ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಮಿಕರು ಗಳಿಸಿದ್ದ ರಜೆಯನ್ನು ಕಡಿತಗೊಳಿಸದೆ ಪ್ರತಿ ತಿಂಗಳು 7ನೇ ತಾರೀಕಿನ ಒಳಗಾಗಿ ವೇತನವನ್ನು ನೀಡಬೇಕೆಂದು ಆಗ್ರಹಿಸಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಾರ್ಮಿಕರ ಸಂಘ ಸಿಐಟಿ ಸಂಯೋಜಕರಿಗೆ ಒತ್ತಾಯಿಸಿದರು. ಕಾರ್ಮಿಕರು ಗಳಿಸಿಟ್ಟಿರುವ ರಜೆಯನ್ನು ಕಡಿತಗೊಳಿಸದೆ ಪ್ರತಿ ತಿಂಗಳ 7ನೇ ತಾರೀಕಿನೊಳಗೆ ವೇತನವನ್ನು ನೀಡಬೇಕೆಂದು ಆಗ್ರಹಿಸಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಾರ್ಮಿಕ ಸಂಘ ಸಿಐಟಿಯು ಸಂಯೋಜಿತ ಒತ್ತಾಯಿಸಿದೆ. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ತುಟ್ಟಿ ಭತ್ತೆಯನ್ನು ನೀಡಬೇಕು, ವೈದ್ಯಕೀಯ ಮರುಪಾವತಿ ಮಾಡಬೇಕು, ಸಾರಿಗೆ ನಿಯಮಗಳಿಗೆ ವಿದ್ಯಾರ್ಥಿ ಮತ್ತಿತರ ಪಾಸುಗಳು ನೀಡಬೇಕಾಗಿರುವ
3000 ಕೋಟಿ ರೂಪಾಯಿಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು. ಕೋವಿಡ್ 19 ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಪ್ರತಿ ಸಾರಿಗೆ ನಿಗಮಗಳಿಗೆ ಕನಿಷ್ಠ 500 ಕೋಟಿ ಸಂಕಷ್ಟ ಧನ ಸಹಾಯ ನೀಡಬೇಕು. ಕೊರೋನಾ ಸೋಂಕಿನಿಂದ ನಿಧನರಾದವರಿಗೆ 50 ಲಕ್ಷ ವಿಮೆ ಘೋಷಿಸಬೇಕು. ಪಿಪಿಇ ಕಿಟ್ಗಳನ್ನು ಒದಗಿಸಬೇಕು. ನಿವೃತ್ತ ಕಾರ್ಮಿಕರಿಗೆ ನೀಡಬೇಕಾಗಿರುವ ಹಣವನ್ನು ಕೂಡಲೇ ನೀಡಬೇಕು. ಕಾರ್ಮಿಕ ವಿರೋಧಿಯಾಗಿರುವ ಎಲ್ಲಾ ಸುತ್ತೋಲೆಗಳನ್ನು ವಾಪಸ್ ಪಡೆಯಬೇಕು. ಸತತವಾಗಿ ಹೆಚ್ಚಿಸಲಾಗಿರುವ ಪೆಟ್ರೋಲ್ ಡೀಸೆಲ್ ದರಗಳನ್ನು ಇಳಿಸಬೇಕು. ಸಾರಿಗೆ ನಿಯಮಗಳಿಗೆ ಡೀಸೆಲ್ ಮತ್ತಿತರ ತೈಲ ಉತ್ಪನ್ನಗಳನ್ನು ರಿಯಾಯಿತಿ ದರದಲ್ಲಿ ನೀಡಬೇಕು ಮತ್ತು ಇದನ್ನು ಜಿಎಸ್ಟಿ ವ್ಯಾಪ್ತಿಗೆ ತರುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕೆಂದು ಆಗ್ರಹಿಸಿದರು. ರಸ್ತೆ ಸಾರಿಗೆ ನಿಯಮಗಳು ಬಳಸುವ ಡೀಸೆಲ್ ಚೆಸ್ಪಿಗಳು, ಬಿಡಿಭಾಗಗಳು, ಫ್ಯಾಬ್ರಿಕೇಷನ್ ಮುಂತಾದವುಗಳ ಮೇಲಿನ ಅಬಕಾರಿ ತೆರಿಗೆ, ವ್ಯಾಪಾರ ತೆರಿಗೆಗಳಿಂದ ಮುಕ್ತಗೊಳಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಕಾರ್ಮಿಕರು ಗಳಿಸಿಟ್ಟಿರುವ ರಜೆಯನ್ನು ಕಡಿತಗೊಳಿಸದೆ ಪ್ರತಿ ತಿಂಗಳು 7ನೇ ತಾರೀಕಿನೊಳಗೆ ವೇತನವನ್ನು ನೀಡಬೇಕು. ತುತ್ತಗತಿಯನ್ನು ನೀಡಬೇಕು. ಇಎಲ್ ನಗದೀಕರಣ ನೀಡಬೇಕು. ವೈದ್ಯಕೀಯ ಮರುಪಾವತಿ ಮಾಡಬೇಕು. ಸಾರಿಗೆ ನಿಗಮಗಳಿಗೆ ವಿದ್ಯಾರ್ಥಿ ಮತ್ತಿತರ ಪಾಸುಗಳ ಮಾಸ್ತು ನೀಡಬೇಕಾಗಿರುವ ರೂಪಾಯಿ 3000 ಕೋಟಿಗಳನ್ನು ನೀಡಬೇಕು. ಕೋವಿಡ್-19 ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಪ್ರತಿ ಸಾರಿಗೆ ನಿಗಮಗಳಿಗೆ ಕನಿಷ್ಠ ರೂಪಾಯಿ 500 ಕೋಟಿ ಸಂಕಷ್ಟಧನ ಸಹಾಯ ನೀಡಬೇಕು. ಕೊರೋನಾ ಸೋಂಕಿನಿಂದ ನಿಧನರಾದವರಿಗೆ ರೂಪಾಯಿ 50 ಲಕ್ಷ ವಿಮೆ ಘೋಷಿಸಬೇಕು. ಪಿಪಿಇ ಕಿಟ್ಗಳನ್ನು ಒದಗಿಸಬೇಕು. ನಿವೃತ್ತ ಕಾರ್ಮಿಕರಿಗೆ ನೀಡಬೇಕಾಗಿರುವ ಹಣವನ್ನು ಕೂಡಲೇ ನೀಡಬೇಕು. ಕಾರ್ಮಿಕ ವಿರೋಧಿಯಾಗಿರುವ ಎಲ್ಲಾ ಸುತ್ತೋಲೆಗಳನ್ನು ವಾಪಸ್ ಪಡೆಯಬೇಕು. ಸತತವಾಗಿ ಹೆಚ್ಚಿಸಲಾಗಿರುವ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಜೂನ್ 7, 2020 ಮಟ್ಟಕ್ಕೆ ಇಳಿಸಬೇಕು. ಸಾರಿಗೆ ನಿಗಮಗಳಿಗೆ ಡೀಸೆಲ್ ಮತ್ತಿತರ ತೈಲ ಉತ್ಪನ್ನಗಳನ್ನು ರಿಯಾಯಿತಿ ದರದಲ್ಲಿ ನೀಡಬೇಕು ಮತ್ತು ಇದನ್ನು ಜಿಎಸ್ಟಿ ವ್ಯಾಪ್ತಿಗೆ ತರುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ರಸ್ತೆ ಸಾರಿಗೆ ನಿಗಮಗಳು ಬಳಸುವ ಡೀಸೆಲ್ ಚೆಸ್ಸಿಗಳು, ಬಿಡಿಭಾಗಗಳು, ಫ್ಯಾಬ್ರಿಕೇಷನ್ ಮುಂತಾದವುಗಳ ಮೇಲಿನ ಅಬಕಾರಿ ತೆರಿಗೆ, ವ್ಯಾಪಾರ ತೆರಿಗೆಗಳಿಂದ ಮುಕ್ತಗೊಳಿಸಬೇಕು. ಫ್ರೇಮ್ 1 ಮತ್ತು 2 ರಡಿಯಲ್ಲಿ ವಿದ್ಯುತ್ ಬಸ್ಗಳನ್ನು ಸಾರಿಗೆ ನಿಗಮಗಳೇ ನಿರ್ವಹಿಸಲು ಸಾಧ್ಯವಾಗಬೇಕು. ಬಜೆಟ್ ಬೆಂಬಲ ನೀಡುವ ಮೂಲಕ ಸಾರಿಗೆ ನಿಯಮಗಳನ್ನು ಈ ಸಂದರ್ಭದಲ್ಲಿ ಎಸ್ ಶರಣಬಸವ, ಪರ್ವತಯ್ಯ ಹಿರೇಮಠ್, ಮಂಜುನಾಥ್, ಶೇಖರ್, ರಂಗಣ್ಣ, ಶಿವರಾಮ್, ಶಂಕರ್, ಬಂದೇವಾಡಿ, ಬಾದ್ಶಾ ಸೇರಿದಂತೆ ಇತರರು ಇದ್ದರು. ನಗರದಲ್ಲಿ ವಿವಿಧ ಖಾಸಗಿ ಬ್ಯಾಂಕುಗಳು ಹಾಗೂ ಫೈನಾನ್ಸ್ ಕಂಪನಿಗಳು ಸಾಲ ಮರುಪಾವತಿ ಮಾಡುವಂತೆ ತೊಂದರೆ ನೀಡುತ್ತಿದ್ದಾರೆ. ಕೂಡಲೇ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದಲ್ಲಿ ವಿವಿಧ ಖಾಸಗಿ ಬ್ಯಾಂಕುಗಳು ಹಾಗೂ ಫೈನಾನ್ಸ್ ಕಂಪನಿಗಳು ಸಾಲ ಮರುಪಾವತಿ ಮಾಡುವಂತೆ ತೊಂದರೆ ನೀಡುತ್ತಿದ್ದಾರೆ. ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದಲ್ಲಿ ಸಾಲ ಪಡೆದ ಸಾರ್ವಜನಿಕರಿಗೆ ವಿತಾರ ಫೈನಾನ್ಸ್, ಕೆನರಾ ಕ್ಯಾಪಿಟಲ್, ಬಜಾಜ್ ಫೈನಾನ್ಸ್, ಶ್ರೀರಾಮ್ ಫೈನಾನ್ಸ್, ಗ್ರಾಮೀಣ ಕೂಟ, ಜನಾ ಬ್ಯಾಂಕ್ ಮತ್ತಿತರ ಬ್ಯಾಂಕುಗಳ ಹಾಗೂ ಫೈನಾನ್ಸ್ ಕಂಪನಿಯವರು ಸಾಲದ ಕಂತುಗಳು ಮರುಪಾವತಿ ಮಾಡುವಂತೆ ಪೀಡಿಸುತ್ತಿದ್ದಾರೆ. ಸಾಲ ಪಡೆಯದ ಬಹುತೇಕ ಆಟೋ ಚಾಲಕರು, ದಿನಗೂಲಿ ನೌಕರರು, ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿದ್ದು ಲಾಕ್ಡೌನ್ನಿಂದ ಸಮಸ್ಯೆಗೆ ಸಿಲುಕಿದ್ದಾರೆ. ಹಾಗೂ ಸಮರ್ಪಕವಾಗಿ ನಿರ್ವಹಣೆ ಮಾಡಲು ಆಗುತ್ತಿಲ್ಲ ಎಂದು ದೂರಿದರು. ಸರ್ಕಾರ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಈ ಹಿಂದೆ ಸರ್ಕಾರ 2 ತಿಂಗಳ ಕಾಲ ಸಾಲ ಮರುಪಾವತಿಗೆ ಅವಕಾಶ ನೀಡಿದ್ದರು. ಆ ನಂತರ ಪುನಃ ಸಾಲ ಮರುಪಾವತಿಗೆ ಕಂಪನಿಗಳು ಮುಂದಾಗಿದ್ದು ಸರಿಯಲ್ಲ. ಕಾರಣ, ಮೊದಲಿನಂತೆ ಕೆಲಸ ಕಾರ್ಯಗಳು ಪ್ರಾರಂಭವಾಗುವವರೆಗೆ ಸಾಲದ ಕಂತುಗಳ ಮರುಪಾವತಿಗೆ ತೊಂದರೆ ನೀಡದಂತೆ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ಖಾಸಗಿ ಕಂಪನಿಗಳು ಹಾಗೂ ಸಾಲ ಪಡೆದಂತಹ ದಿನಗಳು
ಆಟೋ ಚಾಲಕರಾಗಿದ್ದು ಮತ್ತು ಸಣ್ಣ ಮಟ್ಟದ ವ್ಯಾಪಾರಸ್ಥರಾಗಿದ್ದು ಸದರಿ ಅವರು ಈ ದೇಶಾದ್ಯಂತ ಲಾಕ್ಡೌನ್ ಇರುವ ಕಾರಣ ನಮ್ಮ ನಗರದಲ್ಲಿ ಕೂಡ ಎಲ್ಲ ಕೆಲಸಗಳು ಎಲ್ಲಿಲ್ಲದಂತೆ ಅದೇ ರೀತಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರಗಿಗೂ ಕೂಡ ಮನವಿ ಸಲ್ಲಿಸಿದೆ. ಅದೇ ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರಗಿ 5 ಆರು 6 ಜನ ಮಾನ್ಯರವರ ನಮಗೆ ಪತ್ರವನ್ನು ಬರೆದು ರಾಯಚೂರು ಜಿಲ್ಲಾ ನಗರ ಉಪಾರಣ ಸಂಘ ರಾಯಚೂರು ರಿಜಿಸ್ಟರ್ ವತಿಯಿಂದ ಸಲ್ಲಿಸಿದ ಮನವಿ ಅಂಶಗಳನ್ನು ಕುರಿತು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. ಆದ ಕಾರಣ ದಯಾಳುಗಳಾದ ತಾವು ನಮ್ಮ ಸಂಘದ ಮನವಿಯನ್ನು ಪರಿಶೀಲಿಸಿ ಪ್ರಾದೇಶಿಕ ಆಯುಕ್ತರ ಪತ್ರದಂತೆ ಆದಷ್ಟು ಬೇಗನೆ ರಾಯಚೂರು ಜಿಲ್ಲಾ ಮತ್ತು ನಗರ ಭೂ ಮಾರಾಟಗಾರ ಕ್ಷೇಮಾಭಿವೃದ್ಧಿ ಸಂಘ ಸದಸ್ಯರು ಸಹಾಯಧನ ಒದಗಿಸುವ ಈ ಪತ್ರದ ಮುಖಾಂತರ ಮತ್ತೊಮ್ಮೆ ಕಳಕಳಿ ಎಂದು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ ಅಸ್ಕಿಹಾಳ್, ತಾಯಣ್ಣ ವಕೀಲ್, ತಿರುಪತಿ ನಲ್ಲಾರೆಡ್ಡಿ, ಮೊಹಮ್ಮದ್ ಮಾಸೂಮ್ ಸೇರಿದಂತೆ ಇತರರಿದ್ದರು. ಎಲ್ಐಸಿ ಐಪಿಒಗಾಗಿ ಮುಂಗಡ ವಹಿವಾಟು ಸಲಹೆಗಾರ ನೇಮಕಾತಿ ಮೂಲಕ ಹರಾಜು ಪ್ರಕ್ರಿಯೆಯನ್ನು ಕೂಡಲೇ ಕೈಬಿಡುವಂತೆ ಒತ್ತಾಯಿಸಿ ವಿಮಾ ನೌಕರರ ಸಂಘ ನೇತೃತ್ವದಲ್ಲಿ ಎಲ್ಐಸಿ ಭವನದ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಎಲ್ಐಸಿಯ ಐಪಿಒಗಳಿಗಾಗಿ ಮುಂಗಡ ವಹಿವಾಟಿನ ಸಲಹೆಗಾರರ ನೇಮಕದ ಮೂಲಕ ಹರಾಜು ಪ್ರಕ್ರಿಯೆಯನ್ನು ಕೂಡಲೇ ಕೈಬಿಡುವಂತೆ ಒತ್ತಾಯಿಸಿ ವಿಮಾ ನೌಕರರ ಸಂಘದ ನೇತೃತ್ವದಲ್ಲಿ ಎಲ್ಐಸಿ ವಿಭಾಗೀಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರವು ಭಾರತೀಯ ಜೀವ ವಿಮಾ ನಿಗಮದಲ್ಲಿನ ತನ್ನ ಬಂಡವಾಳದ ಸ್ವಲ್ಪ ಭಾಗವನ್ನು ಆಟವಾಡುವ ಪ್ರಕ್ರಿಯೆ ಭಾಗವಾಗಿ ಐಪಿಒ ಮುಂಗಡ ವಹಿವಾಟಿನ ಸಲಹೆಗಾರರ ನೇಮಕಕ್ಕಾಗಿ ಬೀಡ್ ಅನ್ನು ಆಹ್ವಾನಿಸಿದೆ. ಈ ಪ್ರಕ್ರಿಯೆ ಪ್ರಾರಂಭಿಸುವ ಮುಂಚೆಯೇ ಸಂಸ್ಥೆಯ ಪಾಲುದಾರರಾದ ಪಾಲಿಸಿದಾರರು ಮತ್ತು ಸಿಬ್ಬಂದಿ ವರ್ಗದ ಒಪ್ಪಿಗೆಯನ್ನು ಕೇಳುವ ಸೌಜನ್ಯ ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಕೇಂದ್ರ ಸರ್ಕಾರದ ತೀರ್ಮಾನವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ದೇಶದ ಆರ್ಥಿಕ ಬುನಾದಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿರುವ ಭಾರತೀಯ ಜೀವ ವಿಮಾ ನಿಗಮ ಸಂಸ್ಥೆಯ ರಕ್ಷಣೆಗೆ ಮುಂದಾಗಿ ಪಾಲಿಸಿದಾರರ ಹಿತ ಕಾಪಾಡಬೇಕೆಂದು ಮನವಿ ಮಾಡಿದರು. ದೇಶದ ಆರ್ಥಿಕ ಸಾರ್ವಭೌಮತೆ ಅಮೂಲ್ಯ ಕಾಣಿಕೆ ಸಲ್ಲಿಸಿ ಪಾಲಿಸಿದಾರರಿಗೆ ಅವರ ಹಣವನ್ನು ಸುಭದ್ರತೆಯನ್ನು ಕಲ್ಪಿಸುವ ಸಂಸ್ಥೆಯ ಮೂಲ ಉದ್ದೇಶಕ್ಕೆ ಐಪಿಒ ಪ್ರಕ್ರಿಯೆ ಧಕ್ಕೆ ತರಲಿದೆ. ಕೂಡಲೇ ಇದನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಅಂತ ಸ್ಟೇಜ್ ಅಲ್ಲಿ ಈಗ ನಾನು ತಿಳ್ಕೊಂಡು ನಾನು ಈವನ್ ಮಹೋತ್ತರ ಕಮಿಟಿ ಐಆರ್ಡಿಎ ಬಂದ ಕೂಡ ನಾವು ಮಾಡಿದ ಪ್ರಚಾರ ನಾವು ಮಾಡಿದ ಪಬ್ಲಿಕ್ನಾಗ ನಾವು ಇದರ ಪೊಲಿಟಿಕಲ್ ಆಗಲಿ ಈ ಕಡೆ ಪಬ್ಲಿಕ್ ಲೆವೆಲ್ ಆಗಲಿ ನಾವು ಮಾಡಿದ ಹೋರಾಟಗಳಿಂದ ನಾವು ಹೆಮ್ಮೆಯವಾಗಿ ಹೇಳ್ತೀವಿ ಇವತ್ತು ಅದು ಡೆಫಿನೆಟ್ ಅದರ ಫಲಕ್ಕೆ ನಾವು ಮಾರ್ಕೆಟ್ ಶೇರಲ್ಲಿ ಇನ್ನೂ ನಂಬರ್ ಒನ್ ಇದ್ದೀವಿ. ಯಾಕಂದ್ರೆ ಅಷ್ಟು ಜನರಲ್ಲಿ ನಾವು ಒಂದು ಲೆಟರ್ಸ್ ಬೇಕು. ಥ್ಯಾಂಕ್ ಯು. ಪ್ರತಿಭಟನೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ರವಿ, ಅಧಿಕಾರಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿ ಗುರುರಾಜ್, ಶ್ರೀಧರ್ ಸೇರಿದಂತೆ ಎಲ್ಐಸಿ ನೌಕರರು ಭಾಗವಹಿಸಿದ್ದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬೇಗ ಕೊರೋನಾ ಸೋಂಕಿನಿಂದ ಮುಕ್ತರಾಗಿ ಸಮಾಜ ಸೇವೆಗೆ ಹಾನಿಯಾಗಲಿ ಎಂದು ಪ್ರಾರ್ಥಿಸಿ ಆರ್ಡಿಎ ಸದಸ್ಯ ಹಾಗೂ ಬಿಜೆಪಿ ನಗರ ಎಸ್ಟಿ ಮೋರ್ಚಾ ಅಧ್ಯಕ್ಷ ಭೀಮಣ್ಣ ಮಂಚ ನೇತೃತ್ವದಲ್ಲಿ ನಗರದ ಶ್ರೀ ನಂದೇಶ್ವರ ದೇವಸ್ಥಾನ ವಿಶೇಷ ಪೂಜೆ ಸಲ್ಲಿಸಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬೇಗ ಕೊರೋನಾ ಸೋಂಕಿನಿಂದ ಮುಕ್ತರಾಗಿ ಸಮಾಜ ಸೇವೆಗೆ ಅಣಿಯಾಗಲಿ ಎಂದು ಪ್ರಾರ್ಥಿಸಿ ಆರ್ಡಿಎ ಸದಸ್ಯ ಹಾಗೂ ಬಿಜೆಪಿ ನಗರ ಎಸ್ಸಿ ಮೋರ್ಚಾ ಅಧ್ಯಕ್ಷ ಭೀಮಣ್ಣ ಮಂಚಾಲ್ ನೇತೃತ್ವದಲ್ಲಿ ನಗರದ ಶ್ರೀ ನಂದೀಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು. ಜೀವಯೋ ಹೃದಯ ಬ್ರಹ್ಮ ಕುಟುಂಬ ಸುಮಾರು ಹೆಣ್ಣು ಕಾರ್ಯಕ್ರಮ
ರಾಯಚೂರು ನಗರದ ಡಾಕ್ಟರ್ ಶಿವರಾಜ್ ರಾಯಚೂರು ನಗರದ ಜನಪ್ರಿಯ ಶಾಸಕರು ಹಾಗೂ ನಮ್ಮೆಲ್ಲ ನೆಚ್ಚಿನ ನಾಯಕರು ದಲಿತ ಬಾಂಧವರು ದಲಿತ ನಾಯಕ ಡಾಕ್ಟರ್ ಶಿವರಾಜ್ ಪಟೇಲ್ ಅವರ ಅವರಿಗೆ ಕೊರೋನಾ ಕೋವಿಡ್ ಕೊರೋನಾದಲ್ಲಿ ಅವರು ಬೆಂಗಳೂರು ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅವರಿಗೆ ಜನರ ಸೇವೆ ಮಾಡಲೆಂದು ದೇವರು ಅವರ ದೇವರಲ್ಲಿ ಪ್ರಾರ್ಥಿಸ್ತಾ ಅವರು ಜಲ್ಲಿ ಗುಣಮುಖ ಆಗಿ ಬಂದು ನಮ್ಮೆಲ್ಲರ ಹಾಗೂ ರಾಯಚೂರು ನಗರದ ಜನಸೇವೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ನಂದೀಶ್ವರ ದೇವಸ್ಥಾನದಲ್ಲಿ ಅವರಿಗೆ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತೇವೆ ಎಂದು ತಮ್ಮಲ್ಲಿ ತಿಳಿಸಿ ಅದೇ ರೀತಿಯಲ್ಲಿ ಹಾಗೂ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಆರ್ ಡಿ ಅಧ್ಯಕ್ಷರು ವೈ
ಗೋಪಾಲ್ ರೆಡ್ಡಿ ಯಾಪ್ ಶೆಟ್ಟಿ ಇವರು ಬಿ ಕೊರೋನಾದಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ಅವರು ಬಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾರೆ. ಅವ್ರಿಗೆ ಬಿ ಗುಣಮುಖರಲೆಂದು ಅವರು ಜನಸೇವೆ ಮಾಡಬೇಕಂದು ಅವ್ರನ್ನು ಈ ಸಂದರ್ಭದಲ್ಲಿ ಕೋರುತ್ತಾ ಶಿವರಾಜ್ ಡಾಕ್ಟರ್ ಶಿವರಾಜ್ ಪಟೇಲ್ ಅವ್ರಿಗೂ ಮತ್ತು ಯಾಪ್ ಶೆಟ್ಟಿ ಗೋಪಾಲ್ ರೆಡ್ಡಿಗೂ ಹಾಗೂ ನಮ್ಮ ಆರೋಗ್ಯ ಸಚಿವರಾದ ಶ್ರೀರಾಮುಲು ಸಾಹೇಬರಿಗೂ ಎಲ್ಲರಿಗೂ ಜಲ್ಲಿ ಗುಣಮುಖರಾಗಿ ಜನರ ಸೇವೆ ಮಾಡಲೆಂದು ನಂದೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅವರಿಗೆ ಜಲ್ಲಿ ಗುಣಮುಖರಾಗಿ ಜನಸೇವೆ ಮಾಡಬೇಕಂತ ಜನರಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಜೈ ಶಿವರಾಜ್ ಪಟೇಲ್. ಜೈ. ಈ ಸಂದರ್ಭದಲ್ಲಿ ಕಾರ್ಯಕರ್ತರುಗಳಾದ ನರೇಶ್, ಸಂತೋಷ್, ಲಾಜನ್, ಇಮ್ಯಾನ್ಯುಯಲ್, ಅರುಣ್, ರಾಮು, ಅಯ್ಯಪ್ಪ, ಸಿಂಧು, ಶಿವಕುಮಾರ್ ಸೇರಿದಂತೆ ಅನೇಕರು ಇದ್ದರು. ತಾಲೂಕು ಪ್ರಸಿದ್ಧ ಸುಕ್ಷೇತ್ರ ಕಲ್ಮಲ ಶ್ರೀ ಕರೆಪ್ಪದಾತ ದೇವಸ್ಥಾನಕ್ಕೆ ಶ್ರಾವಣ ಸೋಮವಾರದಂದು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದರು. ಆದರೆ ಕಾನೂನು ಮುಂಜಾಗ್ರತಾ ಕ್ರಮಗಳು ಕಾಣದೇ ಇಲ್ಲ. ತಾಲೂಕು ಪ್ರಸಿದ್ಧ ಸುಕ್ಷೇತ್ರ ಕಲ್ಮಲ ಶ್ರೀ ಕರೆಪ್ಪ ತಾತನ ದೇವಸ್ಥಾನಕ್ಕೆ ಶ್ರಾವಣ ಸೋಮವಾರದಂದು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದರು. ಆದರೆ ಕೊರೋನಾ ಮುಂಜಾಗ್ರತಾ ಕ್ರಮಗಳು ಕಾಣಲೇ ಇಲ್ಲ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಕಲ್ಮಲ ಶ್ರೀ ಕರೆಪ್ಪ ತಾತನ ಜಾತ್ರಾ ನಡೆಯುತ್ತಿತ್ತು. ಮಹಾಮಾರಿ ಕೊರೋನಾ ತಡೆ ಹಿನ್ನೆಲೆಯಲ್ಲಿ ಜಾತ್ರಾ ಮಹೋತ್ಸವವನ್ನು ಜಿಲ್ಲಾಡಳಿತ ರದ್ದುಗೊಳಿಸಿತ್ತು. ಆದರೆ ಇಂದು ಶ್ರಾವಣ ಸೋಮವಾರದಂದು ಸಾಮಾಜಿಕ ಅಂತರವಿಲ್ಲದೆ ಜನರು ಮುಗಿಬಿದ್ದು ತಾತನ ದರ್ಶನ ಪಡೆದರು. ದೇವಸ್ಥಾನಕ್ಕೆ ಭಕ್ತರು ಯಾವುದೇ ನಿಯಮ ಪಾಲಿಸಿರಲಿಲ್ಲ, ಮಾಸ್ಕ್ ಧರಿಸಿಲ್ಲ, ಸಾಮಾಜಿಕ ಅಂತರ ಕಾಪಾಡಲಿಲ್ಲ. ಮುಗಿಬಿದ್ದು ದರ್ಶನ ಪಡೆದಿರುವುದು ದೇವಸ್ಥಾನ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ಎದ್ದು ಕಾಣುತ್ತಿತ್ತು. ಸಾಮಾಜಿಕ ಅಂತರ ಕಾಪಾಡಬೇಕು, ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸುವುದು ಸೇರಿದಂತೆ ಹಲವು ನಿಯಮಗಳನ್ನು ಸರ್ಕಾರ ಜಾರಿಗೊಳಿಸಿದರೂ ಕೂಡ ಈ ದೇವಸ್ಥಾನದಲ್ಲಿ ಎಲ್ಲವೂ ಮಾಯವಾಗಿತ್ತು. ಭಕ್ತರು ಯಾವುದನ್ನು ಲೆಕ್ಕಿಸದೆ ದರ್ಶನ ಪಡೆದರು. ಭಕ್ತರ ಆರಾಧ್ಯ ದೈವ ಶ್ರೀ ಕರೆಪ್ಪ ತಾತನವರ ದರ್ಶನಕ್ಕೆ ನಿಯಮಾನುಸಾರ ವ್ಯವಸ್ಥೆಯನ್ನು ಮಾಡುವಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವುದು ಕಂಡುಬಂತು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ತಿಪ್ಪರಾಜ್ ಹವಾಲ್ದಾರ್ ಅವರ ತಂದೆ ಸಿದ್ದಯ್ಯ ಹವಾಲ್ದಾರ್ 72 ಅವರು ಇಂದು ಮುಂಜಾನೆ 10 ಗಂಟೆಗೆ ಕಲಬುರಗಿಯಲ್ಲಿ ಶ್ರೀ ಬಸವೇಶ್ವರ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ತಿಪ್ಪರಾಜ್ ಹವಾಲ್ದಾರ್ ಅವರ ತಂದೆ ಸಿದ್ದಯ್ಯ ಹವಾಲ್ದಾರ್ 72 ವರ್ಷ ಅವರು ಇಂದು ಮುಂಜಾನೆ 10 ಗಂಟೆಗೆ ಕಲಬುರಗಿಯ ಶ್ರೀ ಬಸವೇಶ್ವರ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಪತ್ನಿ ಮಕ್ಕಳಾದ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್, ಭೀಮಯ್ಯ ಹವಾಲ್ದಾರ್ ಹಾಗೂ 3 ಜನ ಹೆಣ್ಣು ಮಕ್ಕಳು, 5 ಜನ ಮೊಮ್ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಬಿಟ್ಟು ಹಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ಶಹಾಪುರ ತಾಲೂಕಿನ ವನದುರ್ಗದಲ್ಲಿ ಇಂದು ಮಧ್ಯಾಹ್ನ 3 ಗಂಟೆಗೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಸಿದ್ದಯ್ಯ ಹವಾಲ್ದಾರ್ ನಿಧನಕ್ಕೆ ಮಾಜಿ ಸಚಿವ ಹಾಗೂ ಶಾಸಕ ಕೆ ಶಿವನಗೌಡ ನಾಯಕ್, ಸಂಸದರಾದ ರಾಜಾ ಅಂಬರೇಶ್ವರ್ ನಾಯಕ್, ಅಶೋಕ್ ಗಸ್ತಿ, ಶಾಸಕ ಡಾ ಶಿವರಾಜ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 164 ಜನರಿಗೆ ಕೊರೋನಾ ಸೋಂಕು ದೃಢ, 3 ಬಲಿ. ವೈದ್ಯಕೀಯ ಕಾಲೇಜುಗಳ ಸಿಬ್ಬಂದಿಗಳಿಗೆ ಜ್ಯೋತಿ ಸಂಜೀವಿನಿ ಎನ್ಪಿಎಸ್ ಜಾರಿಗೆ ಆಗ್ರಹಿಸಿ, ನೌಕರರಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ. ನಿಯಮ ಉಲ್ಲಂಘಿಸಿ ಕುರುಬರ ಸಂಘದ ಉಪಾಧ್ಯಕ್ಷರ ಆಯ್ಕೆ, ಶಿಕ್ಷಕ ಮಹಾದೇವಪ್ಪ ಮಿರ್ಜಾಪುರ್ ರಾಜೀನಾಮೆ ನೀಡಲಿ, ನೀಲಕಂಠ ಬೇವಿನ ಒತ್ತಾಯ. ಉದ್ಯೋಗ ಖಾತ್ರಿ ಯೋಜನೆಯಡಿ ನಿತ್ಯ 600 ರೂಪಾಯಿ ಕೂಲಿ ನಿಗದಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಂಘಟನೆಗಳಿಂದ ಪ್ರತಿಭಟನೆ. ಭೂ ಸುಧಾರಣೆ ಕಾಯ್ದೆ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಈಶಾನ್ಯ ರಸ್ತೆ ಸಾರಿಗೆ ಪ್ರತಿ ತಿಂಗಳು 7ನೇ ತಾರೀಕಿನೊಳಗೆ ವೇತನ ಪಾವತಿಗೆ ಆಗ್ರಹಿಸಿ ಸಿಐಟಿಯು ಮನವಿ. ಖಾಸಗಿ ಬ್ಯಾಂಕ್ ಫೈನಾನ್ಸ್ಗಳಿಂದ ಕಿರುಕುಳ, ಕ್ರಮಕ್ಕೆ ಆಗ್ರಹಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆಯಿಂದ ದೂರು.
ಎಲ್ಐಸಿ ಐಪಿಒ ಪ್ರಕ್ರಿಯೆ ವಿರೋಧಿಸಿ ಎಲ್ಐಸಿ ವಿಭಾಗೀಯ ಕಚೇರಿ ಮುಂದೆ ನೌಕರರ ಪ್ರತಿಭಟನೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬೇಗ ಕೊರೋನಾ ಸೋಂಕಿನಿಂದ ಮುಕ್ತರಾಗಿ ಸಮಾಜ ಸೇವೆ ಅಣಿಯಾಗಲಿ ಎಂದು ಪ್ರಾರ್ಥಿಸಿ ಶ್ರೀ ನಂದೀಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಭೀಮಣ್ಣ ಮಂಚಾಲ್. ಕಲ್ಮಲ ಕರಿಯಪ್ಪ ತಾತ ದೇವಸ್ಥಾನಕ್ಕೆ ಭಕ್ತರ ದಂಡು ಆತಂಕ. ಮತ್ತು ಮಾಜಿ ಶಾಸಕ ತಿಪ್ರಾಜ್ ಹವಾಲ್ದಾರ್ ತಂದೆ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಶ್ರೀ ಎಸ್ ಜನಾರ್ದನ್ ರೆಡ್ಡಿ ಆದ ನನ್ನನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿಗೆ ನಾಮನಿರ್ದೇಶನ ಸದಸ್ಯರನ್ನಾಗಿ ನೇಮಕ ಮಾಡಿದ ರಾಯಚೂರು ನಗರ ಗೌರವಾನ್ವಿತ ಶಾಸಕರಾದ ಸನ್ಮಾನ್ಯ ಶ್ರೀ ಡಾ ಎಸ್ ಶಿವರಾಜ್ ಪಾಟೀಲ್ ಮತ್ತು ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿ ಅವರಿಗೆ ಪಕ್ಷದ ಎಲ್ಲಾ ಮುಖಂಡರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಸಾರಾ ಬಜಾರ್ ನೇತಾಜಿ ರೋಡ್ ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ. ಅಡ್ಮಿಷನ್ಸ್ ಆರ್ ಓಪನ್. ನೋ ಫ್ಯಾಷನ್, ನೋ ಡೊನೇಷನ್. ವಿ ಬಿಲೀವ್ ಓನ್ಲಿ ಇನ್ ಕ್ವಾಲಿಟಿ ಎಜುಕೇಶನ್.